मल्ली 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 इवल आट यारू गवे प्याटली अंगड़ी नडस्तनी अंत हेसर्गे अल यार ऐन संबंध आयो ऐनो अय्यो बुड्रवा नम्बे आके मार्दोर पाप आर्दोर बायली अंत नम्बे आ पाप सुत्कोंडित्तु मार्दोर अनुभवस्तारे नवेल नोड़ा ओडोगी निम् तोट भाग हाकबिट्रे तक नवे धुमकी एक वे केस हमी ना नोडी आयो चेन्नी चेन्नी बार हाड़क ज्ञापक बरलवे प्राण कल्को स्थिति नम बंदी अंत तेरे नम हर हेलबू बोदे ना प्रयत्न पड़ती हुट साव नम कई भगवंत को प्राणन कल्को नम्बेन अधिकार इत छी हुच्ची इंत केस स्थिति तिंद जन सवर आड़कोतर अपेन गुम तुम्बा वे हिड़ी निथिति तंदन यार यारे आगे तक शिक्षे है बैबिट हेल्ता एलू तिद विषय नंजुंड अंतारे नानु ताई तबले ताई मारम्मने नन ताई नन मेल बलात्कार आद्रे अदु ई ताईगे अवमान नन मेल कनकर आयित्रे यार अंत इवळे हेळ्ताळे इल्लदिद्रे नन्न ई स्थिति तंदवने एल्लर मुंदे बंदु तप्पोळ्ळ हागे ई नन ताईने माड्ताळे इदु सत्य 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 होयतु होयतु नानु अंदुकोंडिद्दु नानु मार्कोंडिद्दु एल्ल मण्णागि होयतु कण्णन मगने नमक नान कटोद्नलो आ जोगमन हंग मार्तीनि हिंग मार्तीनि अंत हेळिबिट्टु मार्दल मका मूर कडेगे नंदेनु तप्पिल्ल कण्णण नंदु हाविंदु तप्पिल्ल कण्णण अण अण नंदु बाकी हण कोट्बिडण बाकी बेर्ति मगने इन सारी मुख इलेल सामुत तोर्सद्रे ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಹಾಗೆ ಅರೆಲ್ಲ ಬಂದ್ರು ದುಡ್ಡಿಗೆ ಬೇಡ ಬೇಗ ಕೊಡು ಹೋಗಲೇ ಅಲ್ಲ ಗುರು ಹೋಗಿ ಹೋಗಿ ಹಾವು ಗೆಳೆದ್ರೆ ಕೆಲಸ ಮಾಡುತ್ತಾ ಹಾವು ನಂಗಿರೋ ನಾನಿಲ್ವಾ ಏನ್ ಹೇಳ್ತಾ ಇದೀಯೋ ಹೌದು ಗುರು ನನ್ನ ಹತ್ರ ಕೆಲವು ಜನ ದಾಂಡಿಗರಿದ್ದಾರೆ ಅವರು ಏನು ಕೆಲಸ ಬೇಕಾದರೂ ಮಾಡ್ತಾರೆ ಅವರಿಗೆ ಬೇಕಾಗಿರೋದು ದುಡ್ಡು ಅವನಿಗೆ ಸ್ಕಟ್ ಕಳ್ಕೊಂಡೆ ಈಗ ನಿಮಗೆ ಅದೇನ್ ಕಿಸಿತಿಯೋ ತಗ ನೋಡ್ತಾ ಇರು ಗುರು ಅವಳ ಕಥೆನ ಮುಗಿಸಿ ಇದೆ ಬಂಡಿಲ್ ಹಾಕೊಂಡು ಬರಲಿಲ್ಲ ನನ್ನ ಹೆಸರು ಚಿನ್ಕೊಳ್ಳಿನ ಅಲ್ಲ ಕಣ್ಣಿನ ಬಗ್ಗೆ ಜನರು ಆಡುವ ಮಾತುಗಳನ್ನು ಕೇಳಿದ್ಯಾ ತಾಯಿ
ನನ್ನ ಮಗುಗೆ ಈ ಲೋಕದಲ್ಲಿ ನೆಮ್ಮದಿ ಸಿಗುವುದಿಲ್ಲ ಅದು ಸಿಗಬೇಕಾದ್ರೆ ನಿನ್ನ ಲೋಕದಲ್ಲೇ ಸಿಗಬೇಕು ತಾಯಿ ಅದಕ್ಕೆ ಹಾಲಲ್ಲಿ ವಿಷ ಹಾಕ್ಬಿಟ್ಟಿದ್ದೀನಮ್ಮ ನಿನ್ನ ಪಾದಕ್ಕೆ ಕರೆಸ್ಕೊಂಡ್ಬಿಡಮ್ಮ ಕರೆಸ್ಕೊಂಡ್ಬಿಡಮ್ಮ ಚೆನ್ನವ ಏನಪ್ಪ ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಅಮ್ಮನಿಗೆ ಅಭಿಷೇಕ ಮಾಡಿದ ಹಾಲು ತಂದಿದ್ದೀನಿ ತಗೋ ಕುಡಿದಮ್ಮ ನಾನು ಆಚೆ ಹೋಗಿ ಬರ್ತೀನಿ ಅಮ್ಮ ಅಭಿಷೇಕದ ಹಾಲನ್ನ ನೀನು ಒಬ್ಬಳೇ ಕುಡಿಬೇಡ ನಿಮಗೂ ಸ್ವಲ್ಪ ಇಟ್ಟಿರು ಇಬ್ಬರು ಕುಡಿದು ಪುನೀತರಾಗೋಣ ಪುನೀತರಾಗೋಣ पात्र मुसरी तोली देह मुसरी तोलियक अंत इंत केस चनीबिटिया चनी ಚನ್ನಿ ನನ್ನ ಮಗಳೇ ಬದುಕಿದ್ಯಾಮ್ಮ ಬದುಕಿದ್ಯಾ ನನ್ನ ಕಂದ ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ ನನಗೆ ಏನಾಗೈತೆ ನೀನು ಅಭಿಷೇಕ ಹಾಲು ಕುಡಿದಿಲ್ಲ ಇವಾ ಇಲ್ವಲ್ಲ ಆಗ್ಲೇ ಜೋಗಮ್ಮ ಬಂದಿದ್ಲು ಓಂ ಶಕ್ತಿ ಓಂ ಶಕ್ತಿ ಅಮ್ಮ ಜೋಗಮ್ಮ ಇವತ್ತು ಬಡವಿ ಮನೆಯಲ್ಲಿ ಕೊಡಕ್ಕೆ ಏನು ಇಲ್ಲಮ್ಮ ಕೊಡುವುದಕ್ಕೆ ಏನು ಇಲ್ಲವೇ ಇದೆ ಅಮ್ಮನಿಗೆ ಅಭಿಷೇಕ ಮಾಡಿದ ಹಾಲಮ್ಮ ಅಭಿಷೇಕದ ಹಾಲು ನನಗೆ ಬಹಳ ಇಷ್ಟ ಅಮೃತಕ್ಕೆ ಅಮೃತವೇ ಸಮಾನ ನಾನು ಬಂದ ಕೆಲಸವಾಯಿತು ಬರಲಿ ಎಲ್ಲ ಜೋಗ ಮನೆ ಕುಡಿದ್ಬಿಟ್ಲು ಅಯ್ಯೋ ದೇವರೇ ಯಾಕಪ್ಪ ಅಮ್ಮ ಇದರಲ್ಲಿ ಇದ್ದಿದ್ದು ವಿಷದ ಹಾಲಮ್ಮ ವಿಷದ ಹಾಲ ಹೌದಮ್ಮ ಹೌದು ನಿನ್ನ ಬಗ್ಗೆ ಜನಗಳು ಆಡೋ ಮಾತುಗಳನ್ನು ಕೇಳಕ್ಕಾಗದೆ ನಾವಿಬ್ರು ಈ ಲೋಕದಿಂದಾನೇ ಹೊರಟು ಹೋಗ್ಬೇಕು ಅಂತ ನಾನೇ ಈ ಹಾಲಲ್ಲಿ ವಿಷ ಹಾಕಿದ್ದಮ್ಮ ವಿಷ ಹಾಕಿದ್ದೆ ಅಯ್ಯೋ ಜೋಗಮ್ಮನಿಗೆ ಏನಾಗೈತು ಜೋಗಮ್ಮ ಜೋಗಮ್ಮ ಅಮ್ಮ ತಾಯಿ ಜೋಗಮ್ಮ ತಿಳಿಗೆ ನನ್ನಿಂದ ಅಪರಾಧ ಆಯ್ತು ದಯಮಾಡಿ ಕ್ಷಮಿಸ್ಬಿಡಮ್ಮ ಅಪರಾಧ ಹೌದು ತಾಯಿ ನಾನು ನಿನಗೆ ಕೊಟ್ಟಿದ್ದು ವಿಷದ ಹಾಲುಗಳಮ್ಮ ಗೊತ್ತಿತ್ತು ಆದ್ದರಿಂದಲೇ ಅಲ್ಲಿಗೆ ಬಂದೆ ವಿಷದ ಹಾಲು ಎಂದರೆ ನನಗೆ ಬಹಳ ಇಷ್ಟ ನಾನು ಬರುವುದು ಒಂದು ಕ್ಷಣ ತಡವಾಗಿದ್ದರೂ ನೀನು ಉಳಿಯುತ್ತಿರಲಿಲ್ಲ ಚೆನ್ನಿ ಈ ಜಗತ್ತು ಆ ಜಗದೀಶ್ವರಿಯ ಮನೆ ನಾವೆಲ್ಲ ಇಲ್ಲಿ ಬಂದಿರುವುದು ಬಾಡಿಗೆದಾರರಾಗಿ ಇರುವಷ್ಟು ದಿವಸ ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ಆ ದೇವಿಗೆ ಬಾಡಿಗೆ ತಲುಪಿದ ಹಾಗೆ ನಿನ್ನ ತಂದೆ ಇಂಥ ಒಳ್ಳೆ ಭಾವನೆಗಳನ್ನು ಬೆಳೆಸಿಕೊಂಡಿಲ್ಲ ಆ ದೇವಿಯ ಮೇಲೆ ನಂಬಿಕೆ ಇಡು ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓ
ಜೋಗಮ್ಮ ಜೋಗಮ್ಮ ಭಿಕ್ಷಕ್ಕೆ ಬಂದಿದ್ದಾಳೆ ಆ ನಾನು ಕೂಡ ಭಿಕ್ಷೆ ಕೊಡೋಣ ಅಂತ ಬಾಗಲ್ ತಗದೆ ಅಂತ ಇಂತ ಭಿಕ್ಷೆ ಅಲ್ಲ ಜೋಗಮ್ಮ ನಿನ್ನ ಜೀವಮಾನದಲ್ಲಿ ಬೇರೆ ಯಾರು ಇಂತ ಭಿಕ್ಷೆ ಕೊಟ್ಟಿರಬಾರದು ಅಂತ ಭಿಕ್ಷೆ ಕೊಡ್ತೀನಿ ಒಳಗೆ ಬರಬಹುದಲ್ಲ ಜೋಗಮ್ಮ ಯಾರು ಮನೆ ಒಳಗೂ ಬರುವುದಿಲ್ಲ ನೀನು ಬರುವುದು ಬೇಡ ನಾನೇ ನಿನಗೆ ನಡೆಮುಡಿ ಹಾಸಿ ಕರ್ಕೊಂಡು ಹೋಗ್ತೀನಿ ಬಾ ಬಾರೆ ಹೊರಗೆ ನಂಜುಂಡ ಕೈ ಬಿಡು ನಂಜುಂಡ ಇಲ್ಲವಾದರೆ ನಿನಗೆ ಕ್ಷೇಮವಾಗುವುದಿಲ್ಲ ಏಯ್ ಮಾತಗಾತಿ ಊರ್ನವರಿಗೆಲ್ಲ ಮಾಟ ಮಾಡಿ ಮಂಕು ಬೂದಿ ಎರ್ಚಿದೀಯ ಈ ನಂಜುಂಡನ ಹತ್ರ ನಿನ್ನ ಮಾಯ ಮಾಟ ಒಂದು ನಡೆಯಲ್ಲ ಹೇಳಿ ಕೇಳಿ ದೇವದಾಸಿ ನೀನು ನಮ್ಮಂತ ಜನಗಳಿಗೆ ಸುಖ ಕೊಡಬೇಕು ಅಂತವಳ ಕೈ ನಾನು ಬಿಡಬೇಕಾ ದುಷ್ಟ ಜೋಗಮ್ಮಂದಿರು ದೇವದಾಸಿಯರೆಂದರೆ ಭೋಗದ ವಸ್ತುಗಳೆಂದು ತಿಳಿದೆಯಾ ಆ ತಾಯಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿರುವ ಪವಿತ್ರ ಪಾವನೆಯರು ಜೋಗಮ್ಮ ಈ ನಾಟಕದ ಮಾತೆಲ್ಲ ಕಟ್ಟಿಡು ರಸ ತುಂಬಿ ತುಳುತ್ತಿರೋ ಹಣ್ಣು ಕೈಗೆ ಸಿಕ್ಕಾಗ ಅದನ್ನ ತಿನ್ನೋದೇ ಜಾಣತನ ಭೂಪನ್ ಹೊರದಂತ ಅವನ್ಯಾರಪ್ಪ ಅಂತ ಗಂಡು ಇನ್ಯಾರು ಅವನೇ ಪುರುಷೋತ್ತಮ ಹೌದೌದು ಅವನಿಗೂ ಇವನಿಗೆ ಆಗಾಗಿ ಜಗಳ ಆಗ್ತಿತ್ತಲ್ಲ ಆ ಪುರುಷೋತ್ತಮನೇ ಇವನ ಕೊಲೆ ಮಾಡಿರೋದು ಹೌದೌದೌದು ಇಲ್ಲ ನಾನು ಖಂಡಿತ ನಂಜುಂಡನ್ ಕೊಲೆ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ನೀನೇ ಕೊಲೆ ಮಾಡಿರೋದು ನೀವು ನಂಜುಂಡನ್ಗೂ ಜಿದ್ದಿರೋ ವಿಷಯ ಈ ಊರಿಗೆ ಗೊತ್ತಿರೋ ತಾನೇ ಅವತ್ತ ನಿಮ್ಮಿಬ್ಬರ ಜಗದಾಗ ನಮ್ಮನ್ನೇ ಹೇಳಿದೆ ಯಾವತ್ತಿದ್ರು ನಿಮ್ ಪ್ರಾಣ ನನ್ನ ಕೈಲೇ ಹೋಗೋದು ಅಂತ ಕೋಪದಲ್ಲಿ ಹಾಗಂದಿದ್ದೆ ಆದ್ರೆ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅವನು ನಮ್ ಹುಡುಗ ಅಂತ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಅವನಿಂದ ಏನೇ ಕೆಲಸವಾಗಿದ್ರು ಮುಚ್ಚುಮರೆ ಇಲ್ಲದೆ ಹೇಳುವಂತ ಸತ್ಯವಂತ ಅವನು ಅಂಥವನು ಇಲ್ಲ ಅಂತ ಹೇಳ್ತಿದ್ದಾನೆ ಅದನ್ನ ನಾವೆಲ್ಲ ಒಪ್ಕೋಬೇಕು ಅದೆಲ್ಲ ಆಗಕ್ಕಿಲ್ಲ ಯಜಮಾನ್ರೆ ಊರಿಗೂರ ಇವನ್ ಮೇಲೆ ಗುಮಾನಿ ಬೀಳ್ತಿರುವಾಗ ನೀವ್ ಇಲ್ಲ ಅಂದ್ರೆ ಹೆಂಗೆ ಅಮ್ಮ ಅವರೇ ಈ ಕೊಲೆ ಹೆಂಗ್ ನಡೀತು ಯಾರು ಮಾಡಿದ್ರು ಅಂತ ನಮ್ ಬುಳ್ಳೆ ಒಂದೂ ತಿಳಿತಾ ಇಲ್ಲ ಅದಕ್ಕೆ ನೀವೇ ಒಂದ್ ತೀರ್ಮಾನಕ್ಕೆ ಬರಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಕೊಲೆನ ಯಾರು ಮಾಡಿದ್ರೆ ಯಾಕೆ ಮಾಡಿದ್ರು ಅನ್ನೋದನ್ನ ಸರಿಯಾದ ಸಾಕ್ಷಿ ಇಲ್ಲದೆ ಕಂಡುಹಿಡಿಯೋದಕ್ಕೆ ಕಷ್ಟವಾಗ್ತಿದೆ ಬೆಳಕು ಹರಿಯೋರ್ಗೂ ಅವಕಾಶ ಕೊಡಿ ಬೆಳಿಗ್ಗೆನೆ ಪಂಚಾಯತ್ ಸೇರಿ ಒಂದು ತೀರ್ಮಾನ ಕೊಡೋಣ ಆಯ್ತು ನಂಜುಂಡನ ಕೊಲೆಯ ಹಿನ್ನೆಲೆಯನ್ನು ಪರಿಶೀಲಿಸಿ ಹಾಗೂ ಜನಗಳ ಹೇಳಿಕೆಯನ್ನು ಗಮನಕ್ಕೆ ತೆಗೆದುಕೊಂಡರೆ ಈ ಪುರುಷೋತ್ತಮನೇ ಆಪಾದಿತನೆಂದು ನಮಗೆ ಮನವರಿಕೆಯಾಗುತ್ತಿದೆ ಆದ್ದರಿಂದ ಈತನನ್ನು ಹಾಗಾದರೆ ಅಪರಾಧಿ ಯಾರು ನಾನು ಹೇಳುತ್ತೇನೆ ನಾನು ದೇವತಾ ಮೂರ್ತಿಯಾಗಿದ್ದರೂ ಇಲ್ಲಿ ಸಾಕ್ಷಿ ಹೇಳಲು ಬಂದಿದ್ದೇನೆ ಈ ಪುರುಷೋತ್ತಮನೇ ಅಪರಾಧಿ 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 ಕನಸ ಅಣ್ಣ ತಮ್ಮ ಬಂಧು ಬಳಗ ಎಂಬ ಮಮಕಾರ ಕಣ್ಣಿಗೆ ಕಟ್ಟಿದ ಬಟ್ಟೆಯಾಗಬಾರದು ಧರ್ಮಕ್ಕೆ ಸತ್ಯಕ್ಕೆ ಎಂದೆಂದಿಗೂ ಚ್ಯುತಿ ಬರಬಾರದು ಸತ್ಯ ನಿಲ್ಲಲೇಬೇಕು ನಿಲ್ಲಲೇಬೇಕು ಬಂಧುಗಳೇ ಈಗ ದೊರೆತಿರುವ ಮಾಹಿತಿಗಳ ಪ್ರಕಾರ ನಂಜುಂಡನ ಕೊಲೆಯನ್ನು
ಈ ಪುರುಷೋತ್ತಮನೇ ಮಾಡಿದ್ದಾನೆಂದು ನಮಗೆ ಮನವರಿಕೆಯಾಗಿದೆ. ಆದ್ದರಿಂದ ಈತನನ್ನು ಪೊಲೀಸಿನವರ ವಶಕ್ಕೆ. ಇಲ್ಲ ಇಲ್ಲ, ನಾನು ಕೊಲೆ ಮಾಡಿಲ್ಲ. ನೀನು ಕೊಲೆ ಮಾಡಿದ್ದ ಮೇಲೆ ಅಪರಾಧಿ ಯಾರು? ಅದು ನನಗೆ ಗೊತ್ತಿಲ್ಲ. ಕೊಲೆಯ ಸ್ಥಳದಲ್ಲಿ ನಾನು ಇರಲೇ ಇಲ್ಲ. ಇರದಿದ್ದ ಮೇಲೆ ಮತ್ತೆಲ್ಲಿಗೆ ಹೋಗಿದ್ದೆ? ಹೇಳ್ತೀನಿ ಹೇಳ್ತೀನಿ, ನಾನು ಕೊಲೆ ಮಾಡದೇ ಇದ್ರು ಕೊಲೆಗಿಂತ ಹೆಚ್ಚಿನ ಅಪರಾಧ ಮಾಡಿದ್ದೀನಿ, ಅಪರಾಧ ಮಾಡಿದ್ದೀನಿ. ನಿಮಗೆ ತಿಳಿದಿರೋ ಹಾಗೆ ನನಗೆ ಕುಡಿಯೋ ಚಟ. ಮುಂದಿಂದ ಕೊಲೆಯಾದ ದಿನ ರಾತ್ರಿ ನಾನು ಕುಡಿದ ಮುನ್ನಲ್ಲಿ ಚೆನ್ನಿ ಮನೆ ಮುಂದೆ ಬರ್ತಾ ಇದ್ದೆ. ಆಗ ಶಾಚಿಕತನ ಆ ಹುಡುಗಿಯ ಬಾಳನ್ನೇ ಸರ್ವನಾಶ ಮಾಡಿಬಿಡ್ತು. ಈ ಸತ್ಯವನ್ನು ನನ್ನ ಬಾಯಿಂದ ಹೊರಡಿಸಬೇಕು ಅಂತಾನೆ ಏನೋ ಆ ತಾಯಿ ಮಾರಮ್ಮ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾಳೆ ಅಂತ ಭಾವಿಸ್ತೀನಿ. ನಾನು ಮಾಡಿದ ತಪ್ಪಿಗೆ ಚೆನ್ನಿನ ನಾನು ಮದುವೆ ಆಗ್ತೀನಿ, ನಾನು ಮದುವೆ ಆಗ್ತೀನಿ. ಆದ್ರೆ ನನ್ನ ಜುಂಡನ್ ಕೊಲೆ ನಾನು ಮಾಡಿಲ್ಲ, ನಾನು ಮಾಡಿಲ್ಲ. ಹಾಗಾದ್ರೆ ಈ ಕೊಲೆನ ಯಾರಾದ್ರೂ ಒಬ್ರು ಮಾಡಿರ್ಲೇಬೇಕಲ್ಲ? ಸತ್ಯನ ನಾನು ಹೇಳ್ತೀನಿ. ಯಾರಮ್ಮ ನೀವು? ನಾನು ಯಾರಾದ್ರೇನು? ಈಗ ಆ ವಿಷಯ ಬೇಡ. ಪುರುಷೋತ್ತಮ ಹೇಳದ ಹಾಗೆ ಅವನು ನಿರಪರಾಧಿ, ಅವನಿಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಕೊಲೆ ಮಾಡಿದವರು ಯಾರ್ ತಾಯಿ ಯಾರು ಅನ್ನೋದನ್ನ ನಾನ್ ತೋರಿಸ್ತೇನೆ, ಬನ್ನಿ ನನ್ನ ಜೊತೆಯಲ್ಲಿ. ನಂಜುಂಡನ್ ಕೊಲೆ ಮಾಡಿದ್ದು ಈಕೆನೆ. ಹೌದೆ, ಜೋಗಮ್ಮನು ಕೊಲೆ ಮಾಡಿದ್ದು? ಇಲ್ಲ, ಇದನ್ನ ನಾವು ನಂಬಲ್ಲ. ಹೌದು, ಇದನ್ನ ನಂಬಕ್ಕೆ ಆಗ್ತಿಲ್ಲ. ಇದನ್ನ ನಾನ್ ಹೇಳಿದ್ದಲ್ಲ, ಈ ಜೋಗಮ್ಮನೆ ಹೇಳಿದ್ದು. ನಾನೇ ಕೊಲೆ ಮಾಡಿದೆ ಅಂತ. ಅವತ್ತು ನಂಜುಂಡನ್ ಮನೆಗೆ ಭಿಕ್ಷೆಗೆ ಹೋದಾಗ ಆ ದುಷ್ಟ ಈಕೆ ಮೇಲೆ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ಹೌದೆ, ಹೀಗೆ ನಡೀತೆ ಎಲ್ಲ ನಿನ್ನ ಲೀಲೆ ತಾಯಿ. ಅಮ್ಮ, ತಪ್ಪು ಮಾಡಿದವರು ಯಾರೇ ಆಗಲಿ ನಿನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ರೂಪಿಸಿಬಿಟ್ಟೆ ತಾಯಿ. ಸುಧಾ ಸಿಂಧು ತಂಗೆ ಸದಾನಂದ ಮಾನ
Ah.